ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹಿಂಗೆ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆಯೇ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಟೈಮ್ ಬಂದಿವಾಗ ತೋರಿಸ್ತೀನಿ ನೋಡಿ ಸ್ಕ್ರೀನಲ್ಲಿ, 11:41. ಸರ್, ಡ್ಯೂಟಿ ಆನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಸುಮಾರು ಲಾಸ್ಟ್ ವಿಡಿಯೋದಲ್ಲೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತೇಳಿ. ಸೊ ಹೌದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮತ್ತು ಇನ್ನೊಂದು ಮೈಕ್ ಇದೆ, ಇದೊಂದು ಮೈಕ್ ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಈ ಮೈಕು ಕೂಡ ಏನೋ ಕರೆಕ್ಟ್ ವರ್ಕ್ ಆಗ್ತಿದೆ, ಹೊಸದೇ ತೊಗೊಂಡಿದ್ದಿದ್ದು ವೈರ್ಡ್ ಮೈಕ್, ಇದು ವೈರ್ಡ್ ಮೈಕ್, ವೈರ್ ಇರುವಂಥ ಮೈಕು. ಇದೇನು ಗೊತ್ತಿಲ್ಲ, ಇದು ಹಾಕೊಂಡ್ರೂ ವಾಯ್ಸು ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲರಿಗೂ ಅದೇ ಒಂದು ಇರಿಟೇಷನ್ ಆಗ್ತಿರ್ಬೋದೇನೋ. ಸ್ವಲ್ಪ ದಿನ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಚೆನ್ನಾಗಿರೋವಂಥದ್ದು ಒಂದು ವೈರ್ಲೆಸ್ ಬ್ಲೂ ಒಂದು ಮೈಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಲ್ಲಿವರೆಗೂ ಅಷ್ಟೇ. ಡೀಸೆಲ್ಲು ಇದೆ, ಡೀಸೆಲ್ಲು ಆಲ್ಮೋಸ್ಟ್ ಒಂದು 700 ರೂಪಾಯಿ ಡೀಸೆಲ್ ಇತ್ತು, ಇನ್ನೊಂದು 200 ರೂಪಾಯಿ 300 ರೂಪಾಯಿ ಡೀಸೆಲ್ ಹಾಸ್ಕೊಂಡು ಅಂದವೇ ಈಗ ಆನ್ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಇದ್ದೀನಿ ಸ್ನೇಹಿತರೆ. ಈಗ ಡ್ಯೂಟಿ ಆನ್ ಮಾಡ್ಕೊಂಡು ಫಸ್ಟ್ ಗಾಡಿ ಶುರು ಮಾಡ್ಕೊಂಡ್ಬಿಡೋಣ. ಬನ್ನಿ ನೋಡಿ ಎಷ್ಟು ಕತ್ಲೆ ಐತೆ, ಆದರೆ ಎಲ್ಲ ಮಲ್ಕೊಂಬಿಟ್ಟವ್ರೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಐತೆ ಮನೆ ಇಲ್ಲಿ. ನೈಟ್ ಹೊತ್ತಂತೂ ಹೆವಿ ಚಳಿ ಆಗತ್ತೆ ಇವಾಗಂತೂ. ಇವಾಗಲೇ ಇಷ್ಟು, ಇನ್ನು ಬೆಳಗಿನ ಜಾವ ಆಗ್ತಿದ್ದಂಗಂತೂ ಕೇಳಂಗೆ ಇರಲ್ಲ, ಅಷ್ಟೊಂದು ಚಳಿ ಇರುತ್ತೆ. ದೊಡ್ಡ ಇದ್ರಲ್ಲಿ ಗಾಡಿಲಿ ಈ ತರ ತಗೊಂಡೋಗ್ತಾರೆ, ನೈಟ್ ಹೊತ್ತೆ ಜಾಸ್ತಿ ಈ ತರ ಕೆಲಸ ಮಾಡೋದು ಈ ಗಾಡಿಲಿ. ಸ್ನೇಹಿತರೆ, ಇವಾಗ ಒಂದು ಬುಕ್ಕಿಂಗ್ ಬಿತ್ತು ಇಲ್ಲೇ, ಅದು ಬೈತಿ ಬಂಡೆಯಿಂದ. ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಇವಾಗ. ಡ್ರಾಪ್ ಬಂದು ಎಲ್ಲಿಗೆ ಅಂತ ಹೇಳಿದ್ರೆ ವೈಟ್ ಫೀಲ್ಡ್ ಅಂತ ಇತ್ತು, ವೈಟ್ ಫೀಲ್ಡ್ ಅಂತ 356 ಅಂತ ತೋರಿಸ್ತು ಪೇಮೆಂಟು. ಸೊ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಇರಿ, ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮಗೆ. A few minutes later. ಫ್ರೆಂಡ್ಸ್, ಇವಾಗ ಡ್ರಾಪ್ ಮಾಡಿದೆ ಅದು ಮೊದಲನೇದು. ಇಲ್ಲಿ ಯಾವುದು ಇದು ITPL ಸಿಗ್ನಲ್ ಇದೆಯಲ್ಲ, ಸಿಗ್ನಲ್ ಹತ್ರ ಕರೆಕ್ಟಾಗಿ ಡ್ರಾಪ್ ಮಾಡಿದ್ದೀನಿ. ಸೊ ಟೋಟಲ್ ಅಮೌಂಟು ಕ್ಯಾಶ್ ಕಲೆಕ್ಷನ್ ಇತ್ತು, 480 ರೂಪಾಯಿ ಕಲೆಕ್ಟ್ ಮಾಡೋಕ್ಕೆ ತೋರಿಸ್ತು, 480 ಕಲೆಕ್ಟ್ ಮಾಡಿದ್ದೀನಿ. ಸೊ ಈಗ ಟ್ರಿಪ್ ಕ್ಲೋಸ್ ಮಾಡೋಣ. ಸೊ ಈಗ ಯಾವ ಟ್ರಿಪ್ಸ್ ಯಾವುದು ಕೊಟ್ಟಿಲ್ಲ. ಟೈಮ್ ಬಂದು 12:42 ಕರೆಕ್ಟ್ ಟೈಮು. ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡಿ ಅರ್ನಿಂಗ್ಸು. 342 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ 18 ಕಿಲೋಮೀಟ್ರ್ ಇತ್ತು ಅಲ್ಲಿ ಲೊಕೇಶನಿಂದ ಇಲ್ಲಿಗೆ. 35 ನಿಮಿಷ ಅಂದ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ಅಲ್ಲಿ ಸರ್ವಿಸ್ ರೋಡ್ ಎಲ್ಲ ಬರೀ ಸರ್ವಿಸ್ ರೋಡಲ್ಲಿ ಮಾತ್ರ ಬಿಡ್ತವ್ರೆ, ಬೇರೆ ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಅದಕ್ಕೆ ಲೇಟ್ ಆಯಿತು ಅಷ್ಟೇ. ಗುರುವೇ, ಈಗ ಟೈಮ್ ಬಂದು 1:52 2 ಗಂಟೆ ಅಂದ್ಕೊಳ್ಳಿ. 2 ಗಂಟೆ ಆದರೂ ಇವಾಗ ಬರೀ 2 ಟ್ರಿಪ್ ಆಗಿರೋದು. 8 ಕಿಲೋಮೀಟ್ರ್ ಫಸ್ಟ್ನೇದು ಒಂದು ಡ್ರಾಪ್ ಆಯ್ತಲ್ಲ, ಅದಾದಮೇಲೆ ಇವಾಗ ಒಂದು ಶಾರ್ಟ್ ಟ್ರಿಪ್ ಒಂದು ಕೊಟ್ಟ 4.5 ಕಿಲೋಮೀಟ್ರದು. ಸೊ ಅದನ್ನು ಕರ್ಕೊಂಬೋದು ಇಲ್ಲ ವೈಟ್ ಫೀಲ್ಡಲ್ಲಿ, ಅದನ್ನು ಡ್ರಾಪ್ ಮಾಡಿದೆ ಅಲ್ಲೇ ITPL ಸಿಗ್ನಲಿಂದ ಇಲ್ಲಿಗೆ ವೈಟ್ ಫೀಲ್ಡ್ ಅಲ್ಲಿ ಇಲ್ಲೇ ಒಳಗಡೆನೇ ಡ್ರಾಪ್ ಮಾಡಿದೆ. ಸೊ ಇವತ್ತಂತೂ ತುಂಬಾ ಕಡಿಮೆ ಅಂತ ಅನಿಸುತ್ತೆ ಬುಕ್ಕಿಂಗು. ಬುಕ್ಕಿಂಗ್ಸ್ಗಳೇ ಇಲ್ಲ ಸೋಮವಾರ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲೇ ತಿರುಗೋ ಸೈಡ್ ಗಾಡಿನ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಮುಂದೆ ಇಲ್ಲೇ ಎಲ್ಲ ಟೀಗೆ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ.
ಎಲ್ಲೂ ಕಾಣಿಸ್ತಿಲ್ಲ. ನಾವು ಹೊಸಬ್ರೂ ಸುಮಾರು ಜನ ಕೇಳ್ತಾ ಇರ್ತಾರೆ ಸರ್, ಒಂದು ಡ್ರೈವಿಂಗ್ ಫೀಲ್ಡ್ ಬರ್ಬೋದಾ, ಡ್ರೈವಿಂಗ್ ಮಾಡ್ಬೋದಾ, ಹಂಗೆ ಹೇಗೆ ಅಂತ. ಸೊ ಯಾರು ಬರಬೇಡಿ ಅಂತ ಹೇಳಲ್ಲ, ಯಾವುದೇ ಕೆಲಸನ ಆದರೂ ಅಷ್ಟೇ ನಾವು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಅದು ಆಗಲ್ಲ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಕೆಲಸ ಮಾಡಬೇಕು ಅಂತ ನಮ್ಗೆ ಇಂಟ್ರೆಸ್ಟ್ ಇದ್ದು ನಮ್ಗೆ ಶ್ರದ್ಧೆ ಇದ್ದರೆ ಮಾಡಬೇಕು ಅಂತ ಅಂತ ಇದ್ದರೆ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಮಾಡಲೇಬೇಕು. ಎಷ್ಟೇ ಕಷ್ಟ ಆದ ಕೆಲಸದ ಎಷ್ಟೇ ಕೆಲಸ ಕಷ್ಟದ ಕೆಲಸ ಆದರೂ ಆದ್ರೂ ಕೂಡ ಮಾಡಲೇಬೇಕಾಗತ್ತೆ. ನಾವು ಒಂದೇ ಏನು ಸಜೆಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀನು ನಮಗೇನೇ 108 ಕಷ್ಟ ಇರ್ಬೋದು, ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಮತ್ತು ಕಮಿಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಡ್ರೈವಿಂಗ್ ಫೀಲ್ಡ್ ಬಂದಾಗ ಎಲ್ಲ ಬರ್ರಿ ನಿದ್ದೆ ಕೆಟ್ಟು ನಿದ್ದೆ ಬಂದು ತೂಗುಡ್ಸ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಥರ ಮಾಡಬೇಕು ಅಂತ ಅಂತಿರೋರಿಗೆ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ಇವತ್ತು ನಮ್ಮ ಜೀವ ಇದ್ರೆ ನಾಳೆ, ಇವತ್ತು ನಮ್ಮ ಇವತ್ತು ನಾವಿದ್ರೆ ನಾಳೆ ನಾವು ಕೆಲಸ ಮಾಡೋಕ್ಕಾಗೋದು. ಸೊ ನಾವು ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಫೀಲ್ಡಲ್ಲಂತೂ ನಿದ್ದೆ ಬರ್ತೈತೆ ಅಂದರೆ ಗಾಡಿ ಸೈಡ್ ಆಫ್ ಮಾಡ್ಕೊಂಡು ಸೈಡ್ ಹಾಕೊಂಡು ಮಲ್ಕೊಂಬಿಡಿ ಹೊರತು ನಿದ್ದೆ ತೂಗುಡ್ಸ್ಕೊಂಡು ನಿದ್ದೆ ಗಿಡ್ಕೊಂಡು ಮಾಡ್ತೀನಿ ಹಂಗೆ ಹಿಂಗೆ ಅದು ನಾವು ಕರೆಕ್ಟಾಗಿ ಓಡಿಸ್ಬೋದು, ನಿದ್ದೆ ಗಿಡ್ಕೊಂಡು ನಾವು ಕರೆಕ್ಟಾಗಿ ಓಡಿಸ್ಬೋದು. ಆದರೆ ಅದು ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ಅಕ್ಕಪಕ್ಕ ಬರೋರು ಹಿಂದೆ ಮುಂದೆ ಬರೋರು ಯಾರು ಕರೆಕ್ಟಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಒಂದು ರೀಸನಿಂದ ಹೇಳ್ತೀನಿ, ದಯವಿಟ್ಟು ನಿದ್ದೆಗಳಲ್ಲಿ ಮಾತ್ರ ಡ್ರೈವಿಂಗ್ ಮಾಡೋಕೆ ಹೋಗಲೇಬೇಡಿ, ಓಕೆನಾ? ಇದು ನನ್ನ ಕಡೆಯಿಂದ ನಾನು ಕೊಡೋಂಥ ಸಜೆಷನ್ ಅಷ್ಟೇ. ಇವಾಗ ಒಂದು ಬುಕ್ಕಿಂಗ್ ಬಿತ್ತು, ಇದು ಏನದು ಇಂಟರ್ಸಿಟಿ 1000 ಚಿಲ್ಡ್ರನ್ ಅಂತ ತೋರಿಸೋ ಅಮೌಂಟು. ಎಲ್ಲಿಂದ ಅಂದರೆ ಒಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ, ಏರ್ಪೋರ್ಟ್ ಡ್ರಾಪ್ ಮಾಡಿ ಬಿ ಕೆ ಎಲ್ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲೇ ತೋರಿಸ್ತು, ಬಂದಿದ್ದೀನಿ ಲೊಕೇಶನ್ಗೆ. ಸೊ ಇದೇ ಲೊಕೇಶನ್ನು, ಪಿಕಪ್ ಲೊಕೇಶನ್ನು ನೋಡ್ಬೇಕು ಎಲ್ಲಿಗೆ ಡ್ರಾಪ್ ಇರುತ್ತೆ ಏನು ಎತ್ತ ಅಂತ. ಕಸ್ಟಮರ್ ಕಾಲ್ ಮಾಡಿದ್ದೆ ಬರ್ತಾಯಿದ್ದೀನಿ ಅಂತಂದ. ನೋಡೋಣ ಇರಿ, ಇವತ್ತಂತೂ ಬುಕ್ಕಿಂಗ್ ಹೆವಿ, ಕಡಿಮೆ ಅಂದರೆ ಕಡಿಮೆ ಬುಕ್ಕಿಂಗ್ ಇವತ್ತು. ಸ್ನೇಹಿತರೆ, ಇದು ಡ್ರಾಪ್ ಮಾಡಿದೆ ಇಂಟರ್ಸಿಟಿ ಬಂದು ನಂದಿ ಹಿಲ್ಸ್ಗೆ ಬುಕ್ ಮಾಡಿರೋದವರು. ಕರ್ಕೊಂಬಂದೆ ಮೇಲ್ಗಡೆ ನೋಡಿದ್ರೆ 5:30 ಅಂತ ಎಂಟ್ರಿ. ಸೊ ಫುಲ್ ಮೇಲ್ಗಡೆಗೆ ಬುಕ್ ಮಾಡಿದ್ರು, ಇಲ್ಲೇ ಕೆಳಗಡೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಟೈಮ್ ಬಂದು 5:00. ಎಷ್ಟು ಕೊಟ್ಟರು? 40 ಕಿಲೋಮೀಟರ್ ಅಂತಕೊಳ್ಳಿ, ಅದರಲ್ಲೂ 7 ಕಿಲೋಮೀಟರ್ ಮೈನಸ್ ಮಾಡಿ ಇನ್ನು 7 ಕಿಲೋಮೀಟರ್ ಹೋದ್ರೆ ಸನ್ರೈಸ್ ವ್ಯೂ ಪಾಯಿಂಟ್ಗೆ ರೀಚ್ ಆಗಬಹುದಿತ್ತು. 7 ಕಿಲೋಮೀಟರ್ ಕಡಿಮೆ ಎಷ್ಟು? 32 ಕಿಲೋಮೀಟರ್ ಲೆಕ್ಕ ತಗೊಳ್ಳೋಣ. 32 ಕಿಲೋಮೀಟರ್ 1000 ರೂಪಾಯಿನ ಏನೋ ಕೊಟ್ಟಿದ್ದಾನೆ ಗುರುವೆ. ಇವಾಗ ಟೋಟಲ್ ಬಂದು ಎಷ್ಟು ಟೈಮು? 8:44 ಇವಾಗ. ಸೊ ಒಂದು ಆಟೋ ಲೇಔಟ್ಗೆ ಒಂದು ಡ್ರಾಪ್ ಇತ್ತು.